ಅಂದು ಬಡತನದಿಂದ ಹೋಟೆಲ್ ನಲ್ಲಿ ಕೆಲಸ ಇಂದು ಲಕ್ಷಾಂತರ ಬಡವರಿಗೆ ನೆರವಾಗುವರಂತ ಸಾಮಾನ್ಯ ಕುಟುಂಬದ ವ್ಯಕ್ತಿ ಸಚಿವರಾಗಿದ್ದು ಹೇಗೆ ಗೊತ್ತಾ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಎಸ್ ವೀಕ್ಷಕರೇ ಒಬ್ಬೊಬ್ಬರದು ಒಂದು ರೀತಿಯ ವಿಶೇಷ ಕತೆಗಳು ಒಬ್ಬೊಬ್ಬರದು ಸ್ಟ್ರಗ್ಲಿಂಗ್ ಲೈಫ್ ಅಂದ್ರೆ ಜೀವನದಲ್ಲಿ ಯಶಸ್ಸಿಗೆ ಶಾರ್ಟ್ ಕಟ್ ಅನ್ನೋದಿಲ್ಲ ನಿರಂತರ ಪರಿಶ್ರಮ ಶ್ರದ್ಧೆ ಶಿಸ್ತು ಇದ್ರೆ ಖಂಡಿತವಾಗ್ಲು ಕೂಡ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅದಕ್ಕೆ ಕೇವಲ ಎರಡನೇ ಬಾರಿಗೆ ಶಾಸಕರಾಗಿರುವಂತಹ ಮಂಕಾಳ ಸುಬ್ಬ ವೈದ್ಯ ಇದೀಗ ಸಚಿವರಾಗಿದ್ದಾರೆ ಮೊಗವೀರ ಸಮುದಾಯ ಅಂದರೆ ಮೀನುಗಾರರ ಸಮುದಾಯದಿಂದ ಗೆದ್ದಂಥ ಏಕೈಕ ಶಾಸಕನಿಗೆ ಸಚಿವ ಸ್ಥಾನ ಹರಿಸಿ ಬಂದಿದೆ ಯಾರಪ್ಪ ಮಂಕಾಳ ಸುಬ್ಬ ವೈದ್ಯ ಏನು ಆ ಭಾಗದ ಜನರಿಗೆ ಚೆನ್ನಾಗೇ ಗೊತ್ತಿರುತ್ತೆ ಆದರೆ ರಾಜ್ಯಕ್ಕೆ ಅವರ ಇತಿಹಾಸ ಗೊತ್ತಿಲ್ಲ ಸಾಮಾನ್ಯ ಕುಟುಂಬ ಭಟ್ಕಳದಲ್ಲಿ ಭಟ್ಕಳ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಬೈಲೂರು ಗ್ರಾಮ ಅಂತಿದೆ ಅಲ್ಲಿನ ಕೊಪ್ಪದ ಮಕ್ಕಿಯವರು ಕೊಪ್ಪದ ಮಕ್ಕಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇವರು ಜನಿಸಿದ್ರು ಮಂಕಳ ಸುಬ್ಬ ವೈದ್ಯ ಅವರು ಅಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ರು ನಂತರದಲ್ಲಿ ಗೋಕರ್ಣದಲ್ಲಿ ಪ್ರೌಢಶಾಲೆಯನ್ನು ಮುಗಿಸಿದ್ರು ಆದರೆ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಕಾರಣ ಕಿತ್ತು ತಿಂತಿದ್ದಂಥ ಬಡತನ ನಿಜಕ್ಕೂ ಒಬ್ಬೊಬ್ಬರು ಸಾಧನೆ ಹಾದಿ ಕೇಳಿದ್ರೆ ತುಂಬಾ ಇನ್ಸ್ಪೈರ್ ಅನಿಸುತ್ತೆ ನಾಲ್ಕನೇ ಮಗಯವರು ಅವ್ರ ತಂದೆ ಕೂಡ ಮೀನುಗಾರಿಕೆ ಮಾಡ್ಕೊಂಡು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿದ್ದವರು ಆದರೆ ಮಕ್ಕಳಿಗೆ ಸಂಪೂರ್ಣವಾಗಿ ಎಜುಕೇಷನ್ ಕೊಡಿಸುವಂತ ಪರಿಸ್ಥಿತಿಯಲ್ಲಿ ಇಲ್ಲದಿದ್ದಂಥ ಕುಟುಂಬ ಇಂಥ ಸಂದರ್ಭದಲ್ಲಿ ಎಜುಕೇಷನನ್ನು ಅರ್ಧಕ್ಕೆ ನಿಲ್ಲಿಸಿ ಮಂಕಾಳ ಸೊಬ್ಬ ವೈದ್ಯ ಮಾಡಿದ್ದು ಬೆಂಗಳೂರಿಗೆ ಬಸ್ ಹತ್ತಿದ್ದು ಬೆಂಗಳೂರಲ್ಲಿ ಒಂದು ಐದಾರು ವರ್ಷಗಳ ಕಾಲ ಹೋಟೆಲ್ನಲ್ಲಿ ಕೆಲಸ ಮಾಡಿದ್ರು ಸಾಮಾನ್ಯ ಕೆಲಸಗಾರನಾಗಿ ಹೌದು ತುಂಬಾ ಜನ ಕಷ್ಟಪಟ್ಟಿರ್ತಾರೆ ಆದರೆ ಕಷ್ಟಪಟ್ಟವ್ರಿಗೆ ಪ್ರತಿಫಲ ಯಾವ ರೀತಿ ಸಿಗಬೇಕು ಆ ಹಾದಿಯಲ್ಲಿ ಯಾಕೆ ಸಾಗಬೇಕು ಅನ್ನೋದಕ್ಕೆ ಮಂಕಾಳ ಸುಬ್ಬ ವೈದ್ಯ ಅವರು ಉದಾಹರಣೆ ಸ್ಪಷ್ಟ ಉದಾಹರಣೆ ಆ ನಂತರದಲ್ಲಿ ಬೆಂಗಳೂರಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಂಡವರು ನಂತರ ತಮ್ಮ ಊರಿಗೆ ಹೋಗಿ ಮುರುಡೇಶ್ವರದಲ್ಲಿ ಒಂದು ಹೋಟೆಲ್ ಶುರು ಮಾಡ್ತಾರೆ ಜೊತೆಗೆ ಒಂದು ರೀತಿ ಮೀನುಗಾರಿಕೆಯ ಬಿಸ್ನೆಸ್ ಅನ್ನು ಕೂಡ ಶುರು ಮಾಡ್ತಾರೆ ಇವೆರಡರ ಜೊತೆಗೆ ನಾನು ಚೆನ್ನಾಗಿದ್ದೀನಿ ಅಂತ ಸುಮ್ಮನೆ ಕೂರಲಿಲ್ಲ ಸಮಾಜ ಸೇವೆಯನ್ನು ಶುರು ಮಾಡ್ತಾರೆ ಜನರಿಗೆ ಹತ್ತಿರವಾಗೋಕೆ ಶುರು ಮಾಡ್ತಾರೆ ಜನರ ಜೊತೆ ಬದುಕೋಕೆ ಶುರು ಮಾಡ್ತಾರೆ ಅವಾಗ ಆರಿಸು ಬಂದಿದ್ದೆ ರಾಜಕೀಯ ಏನು ಏಕಾಏಕಿ ಎಮ್ ಎಲ್ ಎ ಆಗ್ಬಿಟ್ರೆ ಇಲ್ಲ ಸಾಕಷ್ಟು ತಮ್ಮ ಹಾದಿಯನ್ನು ಸಹಿಸಿದ್ದಾರೆ ಅವರ ನಾಯಕತ್ವದ ಗುಣವನ್ನ ಮೆಚ್ಚಿದಂತ ಸಾಕಷ್ಟು ಅವರ ಸ್ನೇಹಿತರು ಬೆಂಬಲಿಗರು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಎರಡ್ ಸಾವಿರದ ಐದರಲ್ಲಿ ಮಾವಳ್ಳಿ ಜಿಲ್ಲಾ ಪಂಚಾಯಿತಿಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾರೆ ಗೆಲ್ತಾರೆ ಆ ನಂತರದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಜಾಲಿ ಜಿಲ್ಲಾ ಪಂಚಾಯತಿಗೆ ಮತ್ತೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾರೆ ಗೆಲ್ತಾರೆ ಅಯ್ಯೋ ದೇವ್ರೆ ಇಷ್ಟೊಂದು ಬೆಂಬಲ ಇದೆ ಜನ ಗೆಲ್ಲಿಸ್ತಾ ಇದ್ದಾರೆ ಯಾಕೆಂದ್ರೆ ಗೆಲ್ಬೇಕಾಗಿರೋ ಲೀಡರ್ ಭವಿಷ್ಯ ಇದೆ ನಿಂತ್ಕೊಳ್ಳಿ ಚುನಾವಣೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ವಿಧಾನಸಭಾ ಚುನಾವಣೆಗೆ ನಿಂತ್ಕೋತಾರೆ ಎಲ್ಲ ಪಕ್ಷದಲ್ಲೂ ಟಿಕೆಟ್ ಕೇಳ್ತಾರೆ ಸಿಗಲ್ಲ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾರೆ ಮಂಕಳ ಸುಬ್ಬವೈದ್ಯ ವೈದ್ಯ ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಬಾರಿಗೆ ಶಾಸಕರಾಗ್ತಾರೆ ಕೆಲವೇ ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ಮಂಕಳ ಸುಬ್ಬವೈದ್ಯ ವೈದ್ಯ ನೋಡಿದ್ರೆ ಮತ್ತೊಂದು ಕಡೆ ಎರಡು ಸಾವಿರದ ಹದಿಮೂರರಲ್ಲಿ ಶಾಸಕರಾಗ್ತಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಆಗ ಸಂಪೂರ್ಣವಾಗಿ ಸಿದ್ದರಾಮಯ್ಯವರ ಸರ್ಕಾರ ಇರುತ್ತೆ ಗೆದ್ದ ತಕ್ಷಣ ಕಾಂಗ್ರೆಸ್ ಸರ್ಕಾರಕ್ಕೆ ತಮ್ಮ ಬೆಂಬಲವನ್ನ ಸೂಚಿಸ್ತಾರೆ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಂಕಾಳ ಸುಬ್ಬ ವೈದ್ಯ ಸೋಲ್ತಾರೆ ಹಿಂದುತ್ವದ ಆಲೆಯಲ್ಲಿ ಅವರನ್ನ ಜನ ಗೆಲ್ಸೋಲ್ಲ ಭಟ್ಕಳದಲ್ಲಿ ಅಷ್ಟಾದರೂ ಕೂಡ ಅವರು ತಮ್ಮ ಸಮಾಜ ಸೇವೆಯನ್ನು ನಿಲ್ಸೋದಿಲ್ಲ ಮತ್ತೆ ತಮ್ಮ ಕೆಲಸವನ್ನ ಶುರು ಮಾಡ್ತಾನೆ ಇರ್ತಾರೆ ಜನರ ಜೊತೆ ಇರ್ತಾರೆ ಸೋತೆ ಅಂದ್ಬಿಟ್ಟು ಬಿಸ್ನೆಸ್ ನೋಡ್ಕೊಂಡು ಮತ್ತೊಂದು ನೋಡ್ಕೊಂಡಿರಲ್ಲ ಜನರಿಗೆ ಮಂಕಾಳ ಸುಬ್ಬ ವೈದ್ಯ ಏನು ಅನ್ನೋದು ಗೊತ್ತಾಗುತ್ತೆ ಪಿಯ ವಿರೋಧಿಯಲ್ಲಿ ಜೋರಾಗುತ್ತೆ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತು ಮತ್ತೆ ಕಾಂಗ್ರೆಸ್ ಅವಕಾಶವನ್ನ ನೀಡುತ್ತೆ ಗೆಲ್ತಾರೆ ಮೊಗವೀರ ಸಮುದಾಯದಿಂದ ಗೆದ್ದಂಥ ಏಕೈಕ ಶಾಸಕ ಸಚಿವರಾಗ್ತಾರೆ ಮತ್ತೊಂದು ಕಡೆ ಉತ್ತರ ಕನ್ನಡ ವಿಚಾರಕ್ಕೆ ಬರೋದಾದರೆ ಆರ್ ವಿ ದೇಶಪಾಂಡೆ ಅವರಿಗೆ ಕೊಡಬೇಕು ಸೀನಿಯರಿಟಿ ಆಧಾರದ ಮೇಲೆ ಆದರೆ ಸ್ಪೀಕರ್ ಸ್ಥಾನವನ್ನು ಬೇಡ ಅಂತ ಹೇಳಿದರು ಸಾಮಾನ್ಯವಾಗಿ ಪಕ್ಷಕ್ಕೆ ನಾನು ಬೆನ್ನೆಲವಾಗಿರ್ತೀನಿ ಅಂದರು ಹೀಗಾಗಿ ಎಲ್ಲವನ್ನು ಲೆಕ್ಕಾಚಾರ ಮಾಡಿದಂಥ ಸಿದ್ದರಾಮಯ್ಯ ಮತ್ತು ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರು ಮಂಕಳ ಸುಬ್ಬ ವೈದ್ಯ ವಿಚಾರದಲ್ಲಿ ಹೊಸವರಿಗೆ ಅವಕಾಶವನ್ನು ಕೊಡಬೇಕು ನಾಳೆ ಪಕ್ಷವನ್ನು ಕಟ್ಟುವವರು ಇವರು ಅಂತೇಳಿ ಮಂಕಳ ಸುಬ್ಬವೈದ್ಯವರನ್ನು ಸಚಿವರನ್ನಾಗಿ ಮಾಡ್ತಾರೆ ನಿಜಕ್ಕೂ ಇನ್ಸ್ಪೈರಿಂಗ್ ಸ್ಟೋರಿ ನಾವು ಯಾವಾಗಲೂ ಈ ಕ್ರಿಕೆಟರ್ಸ್ ಅವರು ಇರದೆಲ್ಲ ನೋಡ್ತಿರ್ತೀವಿ ಆಟೋ ಡ್ರೈವರ್ ಮಗ ಟೀಮ್ ಇಂಡಿಯಾ ಕಥ ತಡ್ತಾ ಅಂತ ಹೀಗಾಗಿ ಅಸಾಧ್ಯ ಅನ್ನೋದು ಯಾವುದು ಅಲ್ಲ ಅನ್ನೋದನ್ನು ಮಂಕಳ ಸುಬ್ಬ ವೈದ್ಯ ಪ್ರೂವ್ ಮಾಡಿದ್ದಾರೆ ಪಟ್ಟು ಪರಿಶ್ರಮ ಬೇಕು ವೀಕ್ಷಕರೇ ರಾಜಕೀಯಕ್ಕೆ ಬರಬೇಕು ಅಂತ ಸಾಕಷ್ಟು ಯುವಜನರು ಇರ್ತಾರೆ ಈ ಬಾರಿಯ ಚುನಾವಣೆ ಸಾಕಷ್ಟು ವಿಶೇಷತೆಗಳಿಗೆ ಸಾಕ್ಷಿಯಾಯಿತು ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಇರ್ಬೋದು ನೀಟ್ ಅಕಾಡೆಮಿ ನಡೆಸ್ತಿದ್ದವರು ದರ್ಶನ್ ಪುಟ್ಟಣೆ ಅಮೆರಿಕದಿಂದ ಬಂದು ಎಲೆಕ್ಷನ್ ಮಾಡಿದ್ರು ಮತ್ತೊಂದು ಕಡೆ ಮಂಕಾಳ ಸುಬ್ಬ ವೈದ್ಯ ಸಾಮಾನ್ಯ ಕುಟುಂಬದವರು ಸಚಿವರಾದರು ಈ ಥರ ಸಾಕಷ್ಟು ಉದಾಹರಣೆಗಳಿದೆ ಈ ವಿಡಿಯೋ ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗಬೇಕು ಮಂಕಾಳ ಸುಬ್ಬ ವೈದ್ಯ ಅನ್ನೋದಷ್ಟೇ ಇದರ ಉದ್ದೇಶ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ನಿಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ಕೂಡ ರೋಚಕ ಸ್ಟೋರಿಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಅದರ ಬ ಅದನ್ನು ಕೂಡ ಎಲ್ಲ ರಾಜ್ಯದ ಇನ್ನೂರು ಕ್ಷೇತ್ರಕ್ಕೆ ತಲುಪಿಸುವ ಪ್ರಯತ್ನವನ್ನು ಕರ್ನಾಟಕ ಟಿ ಮಾಡುತ್ತೆ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ